ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರತಿ ಕ್ರಾಂತಿಯನ್ನು ಹಿಮ್ಮೆಟ್ಟಿಸಲು ಸಂವಿಧಾನ ಸಂರಕ್ಷಣೆಗೆ ಸಂವಿಧಾನ ಪರವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಮಂಜುನಾಥ ಅಣ್ಣಯ್ಯ. 2024 ಲೋಕಸಭಾ ಚುನಾವಣೆಗೆ ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ಏಪ್ರಿಲ್ 17 ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಂಜುನಾಥ ಅಣ್ಣಯ್ಯರವರು ತಿಳಿಸಿದರು. ಮಂಜುನಾಥ್ ಅಣ್ಣಯ್ಯರವರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚ್ ಟಿವಿಯೊಂದಿಗೆ ತಂಡದೊಂದಿಗೆ ಮಾತನಾಡಿದರು. ಪ್ರತಿ ಕ್ರಾಂತಿಯನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ಇಡೀ ದೇಶದ ದುಡಿಯುವ ಜನರು, ದಮನಿತ ಸಮುದಾಯಗಳು, ಅಲ್ಪಸಂಖ್ಯಾತರು, ಪ್ರಜ್ಞಾವಂತರು ಒಂದಾಗಿ ಬಿಜೆಪಿಯನ್ನು ಸೋಲಿಸಬೇಕಾಗಿದೆ. ದೇಶದ ಸಮಸ್ತ ಜನರ ಹಿತವನ್ನು ಎತ್ತಿಹಿಡಿಯುವ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವ ತುರ್ತು ಅಗತ್ಯವಿದ್ದು ಸಂವಿಧಾನ ಪರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮಂಜುನಾಥ್ ಅಣ್ಣಯ್ಯ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯ ಬಣದ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ಬೆಳಗನಹಳ್ಳಿ ರಾಮಚಂದ್ರ, ರಾಜ್ಯ ಕಲಾವಿದರಾದ ಕಲಾವಿದ ಯಲ್ಲಪ್ಪ, ಕೋಲಾರ ಜಿಲ್ಲಾ ಸಂಚಾಲಕರಾದ ಎಂ ರಾಮಪ್ಪ, ಸಂಘಟನಾ ಸಂಚಾಲಕರಾದ ಗುಲ್ಲಹಳ್ಳಿ ಬಸಪ್ಪ, ಜಿಲ್ಲಾ ಮಹಿಳಾ ಸಂಚಾಲಕರಾದ ಲಕ್ಷ್ಮಮ್ಮ, ಜಿಲ್ಲಾ ಸಂಘಟನಾ ಸಂಚಾಲಕ ಶಿಳ್ಳಂಗಿರಿ ಅರುಣ್, ಜಿಲ್ಲಾ ಕಲಾಮಂಡಳಿ ಅಧ್ಯಕ್ಷ ಮಾರುತಿ ಪ್ರಸಾದ್ ಎಂ ಮುಂತಾದ ಪ್ರಮುಖರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಕಳೆದ 15 ಏನು ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಕೋಮು ಗಲಭೆಗಳನ್ನು, ಪ್ರತಿನಿತ್ಯ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಮಣಿಪುರದಲ್ಲಿ ಆಗಿರ್ತಕ್ಕಂಥ ಹೆಣ್ಮಕ್ಳ ಬೆತ್ತಲೆ ಆಗಿರ್ಬೋದು, ಅಥವಾ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿರ್ತವದಾಗಿರ್ಬೋದು, ಅಥವಾ ವರ್ಷಕ್ಕೆ ಇದು ಕಪ್ಪು ಹಣ ತಗೊಂಬಂದು ವಿದೇಶದಿಂದ 15 ಲಕ್ಷ ರೂಪಾಯಿ ಹಣವನ್ನು ಜಮಾ ಮಾಡ್ತೀನಿ ಅಂತೇಳಿ, ಅಲ್ಲ ವರ್ಷದ ಆದಾಯ ತೆರಿಗೆಯನ್ನು ಬಡವರಿಗೆ ವಿನಾಯಿತಿ ಕೊಡ್ತೀನಿ ಅಂತೇಳಿರ್ತಕ್ಕಂಥದ್ದಾಗಿರ್ಬೋದು, ಡಿಜಿಟಲ್ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತೇಳಿರ್ಬೋದು, ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಈ ಥರ ಅನೇಕ ವಿಚಾರಗಳನ್ನು ಇಟ್ಕೊಂಡಿದೆ. 15 ವರ್ಷಗಳಿಂದ ಸುಳ್ಳಿನ ಮೇಲೆಯೇ ಸರ್ಕಾರಗಳನ್ನು ನಡೆಸಿ ಜನರನ್ನು ಎಮರ್ಸ್ಕೊಂಡು ಬಂದಿರತಕ್ಕಂಥ, ಮತ್ತೊಮ್ಮೆ ಮೋದಿ ಬಂದರೆ ಹಳೆಯಿಂದ ಸಾಂಸ್ಕೃತಿಕವಾದ ಜಾಥಾವನ್ನು ಕೋಲಾರ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲಿ ನಾಳೆಯಿಂದ ಪ್ರವಾಸ ಕೈಗೊಂಡಿದೆ. ಹೌದು ಸರ್, ಈಗ ಕರ್ನಾಟಕದಂತ 18 ಜಿಲ್ಲೆಗಳಲ್ಲಿ ನಮ್ಮ ದಲಿತ ಸಂಘ ಸಮಿತಿ ಜಿಲ್ಲಾ ಸಮಿತಿಯಿಂದ ಈಗಾಗಲೇ ಪತ್ರಿಕಾಗೋಷ್ಠಿ ಆಗಿದೆ, ನಾಳೆ ಬೆಳಗಾವಿಯಲ್ಲಿದೆ, ನಾಳೆ ಮೈಸೂರಲ್ಲಿದೆ, ಈ ಥರ ಇವತ್ತು ಮಂಡ್ಯದಲ್ಲಿದೆ, ಈ ಥರ ಅನೇಕ ಜಿಲ್ಲೆಗಳ ವರೆಗೂ ನಡೀತದೆ. ಚಾಲನಾ ಸಮಿತಿಯಿಂದನೂ ಕೂಡ ನಡೀತಾ ಇದೆ ರಾಜ್ಯ ಮಟ್ಟದ್ದು. ಇದು ಜಿಲ್ಲಾ ಅಸ್ತಿತ್ವಗಳನ್ನು ಉಳಿಸಬೇಕಾಗಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲೂ ಕೂಡ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತದೆ. ಅಂದರೆ ರಾಜ್ಯ ಸಮಿತಿಯವರಿಗೆ ಬಂದು ಬೆಂಬಲ ಕೊಡೋದು ಸ್ವಲ್ಪ ಕಡಿಮೆ, ಅದನ್ನು ಒಪ್ಕೊಂತೀರಿ. ಸೊ ಯಾವ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ, ನಿರಂತರ ನಡೀತಾ ಇರ್ಬೋದು. ಮಹಿಳಾ ಒಕ್ಕೂಟದವರು ಕಾರ್ಯನಿರ್ವಹಿಸುತ್ತಾರೆ, ಕೆಲಸ ಮಾಡ್ತಾರೆ, ಜನರನ್ನು ಜಾಗೃತಿಗೊಳಿಸುವಂಥದ್ದಾಗೋದು, ಮತ್ತು ಕೋಮುವಾದಿ ಪಕ್ಷವನ್ನು ಶಾಶ್ವತವಾಗಿ ಮನೆಗೆ ಕಳಿಸುವಂಥದ್ದು ದಲಿತ ಸಂಘರ್ಷ ಸಮಿತಿ ನಿಲುವು ಮಾಡಿದೆ. ಆಮೇಲೆ ಯಾವಾಗ ಇವತ್ತು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನೇ ಬದಲಾಯಿಸ್ತೀನಿ ಅಂತ ಹೇಳ್ತಕ್ಕಂಥ ಪಾರ್ಲಿಮೆಂಟು, ಸಂಸತ್ ಭವನ, ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಆಗಿರ್ತಕ್ಕಂಥ ಸಂಸತ್ ಭವನನ ಬದಲಾವಣೆ ಮಾಡಿ ಹೊಸ ಬದಲಾವಣೆ ಪುರೋಹಿತ ಶಾಲೆಯನ್ನು ಕರೆದು ಉದ್ಘಾಟನೆ ಮಾಡಿದ್ರಲ್ಲ, ಅತ್ಯಂತ ಖಂಡನೆ ಆಯಿತು ಪಾರ್ಲಿಮೆಂಟಲ್ಲಿ. ಈಗ ರಾಮ ಮಂದಿರ ಕಟ್ಟಲು ಬದಲು ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಟ್ಬೋದಾಗಿತ್ತಲ್ಲ. ಆದರೆ ಇದು ಚುನಾವಣೆ ಗಿಮಿಕ್ ಹೇಳಿಕೆ, ಯಾಕೆ ಅನಂತಕುಮಾರ್ ಮೇಲೆ ಇದುವರೆಗೆ ಪಕ್ಷದಿಂದ ವಜಾ ಮಾಡಲಿ, ಸವಾಲು ಹಾಕ್ತೀರಿ ನಾವು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ, ಈ ಕರ್ನಾಟಕದಲ್ಲಿ ಅಧ್ಯಕ್ಷರಿಗೂ ಸವಾಲು ಹಾಕ್ತೀರಿ, ಕೇಂದ್ರದ ಅಧ್ಯಕ್ಷರಿಗೂ ಸವಾಲು ಹಾಕ್ತೀರಿ, ನಟಾಜಿ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾಗೂ, ಅನಂತಕುಮಾರ್ ಹೆಗಡೆನ, ಸಿ ಟಿ ರವಿನ, ಯತ್ನಾಳ್ ಅವ್ರನ್ನ, ಆಮೇಲೆ ರಾಜಸ್ಥಾನ ತೇಜಸ್ವಿ ಸೂರ್ಯನ, ಇದನ್ನೆಲ್ಲ ಪಕ್ಷದಿಂದ ರಾಜಾರೋಷವಾಗಿ ಹೇಳಿಕೆ ಕೊಡ್ತಾರೆ, ಬಹಿರಂಗವಾಗಿ ಕೊಡಬೇಕು, ಅವಾಗ ಸಮರ್ಥನೆ ಮಾಡ್ಕೊತೀರಿ ನೀವು, ಅದು ಪ್ರಧಾನಮಂತ್ರಿಗಳನ್ನ ಕೇಳಬೇಕು ನೀವು. ಬದಲಾವಣೆ ಮಾಡೋಕ್ಕಾಗಲ್ಲ ಸುಮ್ಮನೆ ಮೊನ್ನೆ ಒಂದು ಕಡೆ, ಅದು ಸಿಂಪತೈಸ್ ಗಿಟ್ಸ್ಕೊಳೋದಕ್ಕೆ ಮತ್ತೆ ಕೋಮುವಾದಿ ಸರ್ಕಾರನ ಅಸ್ತಿತ್ವಕ್ಕೆ ತರತಕ್ಕಂಥ ಹುನ್ನಾರ ಇದು. ಬಟ್ ಬಿಜೆಪಿ ದಂಗೆ ಇದೆ ಅಂತೀರ? ಹೌದು, ಮುಂದೆ ಅಧಿಕಾರಕ್ಕೆ ಬಂದರೆ ಅವರು, ಹೌದು ಖಂಡಿತವಾಗೂ 100ಕ್ಕೆ 100 ಇದಕ್ಕೆ. ಯಾಕೆ ಅಂತೇಳಿದ್ರೆ ಆರ್ ಎಸ್ ಎಸ್ 2025 ಆರ್ ಎಸ್ ಎಸ್ 100 ವರ್ಷ ಆಗ್ತಾಯಿದೆ, ದಲಿತ ಚಳುವಳಿಗೆ 50 ವರ್ಷ ಆಗ್ತಾಯಿದೆ, ಸಂವಿಧಾನ ಅಸ್ತಿತ್ವಕ್ಕೆ ಬಂದು 75 ವರ್ಷ ಆಗಿದೆ. ಸೊ ಇವೆಲ್ಲ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸೊ ಹಿಂದೂ ರಾಷ್ಟ್ರನ ಮಾಡಬೇಕು ಅಂತೇಳಿ. ಆಮೇಲೆ ದಲಿತ ಸಂಘ ಸಮಿತಿ 50ನೇ ವರ್ಷ ಚಳುವಳಿ ಇದೆಯಲ್ಲ, ಅವ್ರು 100 ವರ್ಷ ಇದೆ, ಡಿ ಎಸ್ ಎಸ್ ಆರ್ ಎಸ್ ಎಸ್. ಸೊ ಅದು ತದ್ವಿರೋಧವಾಗಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಅವರು ನಮ್ಮ ನಿಲುವುಗಳನ್ನು ಅವರು ಒಪ್ಪಲ್ಲ. ಅವರು
ಸೊ ಖಂಡಿತವಾಗೂ ದಲಿತ ಚಳುವಳಿಗೂ ಹಿಂದುಳಿದವರೆಗೂ ಅಲ್ಪಸಂಖ್ಯಾತರಿಗೂ ಮತ್ತು ಮಹಿಳಾ ಘಟಕದವರೆಗೂ ಕೂಡ ಅಸ್ತಿತ್ವನ ಉಳಿಸೋದಿಲ್ಲ ಕೋಮುವಾದಿ ಸರ್ಕಾರ ಬಂದು, ಅದರಲ್ಲಿ ಎರಡು ಮಾತಿಲ್ಲ. ಅದು ಇವತ್ತು ನಮಗೆ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದರೆ ಯಾರಿಗೆ ಏನೋ ಅದು ಅವಶ್ಯಕತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವತ್ತು ನಿರಂತರವಾಗಿ ಜನರ ಮಧ್ಯದಲ್ಲಿರ್ತಕ್ಕಂಥ ಚಳುವಳಿಗಳು ಆದ ನಾವು ಇವತ್ತು ನಮಗೆ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿಯುವ ಒಂದು ಬಹುದೊಡ್ಡ ಜವಾಬ್ದಾರಿ ಇವತ್ತು ನಮಗೆ ಒದಗಿ ಬಂದಿದೆ. ಯಾಕಂತಂದರೆ ಸುದೀರ್ಘವಾಗಿ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಅಥವಾ BJP ಸರ್ಕಾರ ಆಗ್ಬೋದು ಅಥವಾ JDS ಸರ್ಕಾರ, ಯಾವುದೇ ಸರ್ಕಾರಗಳು ಕೂಡ ಈ ದೇಶದಲ್ಲಿ ಬಂದಾಗದ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿ ಮಾಡುವಲ್ಲಿ ವಿಫಲವಾಗಿದೆ. ಆದರೂ ಕೂಡ ಅಷ್ಟೇ ಇವತ್ತು ಸಂವಿಧಾನವನ್ನು ಎತ್ತಿ ಹಿಡಿದು ಜನರ ಪರವಾಗಿ ಮತ್ತು ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಜನಪರವಾಗಿರ್ತಕ್ಕಂಥ ಸರ್ಕಾರಗಳು ಈ ನಂತರ ದಿನಗಳಲ್ಲಿ ನಮಗೆ ನಮ್ಮ ಪರವಾಗಿ ಅಷ್ಟೇ ಒಂದು ಕಾಳಜಿ ಇಟ್ಟು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಮಿತಿಯ ತೀರ್ಮಾನದೊಂದಿಗೆ ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಂಚರಿಸಿ ಸಾಂಸ್ಕೃತಿಕವಾಗಿ ಒಂದು ರಾಜಕೀಯ ಆಂದೋಲನವನ್ನು ಕೈಗೊಂಡು ಮನೆ ಮನೆಗೂ ಭೇಟಿ ಮಾಡಿ ಈ ಬಾರಿ ಕೋಮುವಾದಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅನ್ನೋ ಒಂದು ಧ್ಯೇಯವಾಕ್ಯವನ್ನು ಇಟ್ಟು ಇವತ್ತು ನಾವು ಹೋಗ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಂದಾಗ ನಾವು ಕೂಡ ಪರ್ಯಾಯವಾಗಿ ದಲಿತ ಸಂಘರ್ಷ ಸಮಿತಿಗಳು ಎಲ್ಲ ಒಟ್ಟಿಗೆ ಸೇರಿ ಕಲಾವಿದರು, ಸಾಹಿತಿಗಳು, ಬರಹಗಾರರು, ಪ್ರಗತಿಪರ ಚಿಂತಕರು ಎಲ್ಲ ಒಟ್ಟಾರೆಯಾಗಿ ಕೂಡ ನಮ್ಮ ಮುಂದಿನ ದಿನಗಳು ಕೂಡ ಪರ್ಯಾಯವಾಗಿ ರಾಜಕೀಯ ಒಂದು ಪಕ್ಷವನ್ನು ಕೂಡ ಹುಟ್ಟಾಕಿ ಮುಂದಿನ ದಿನಗಳಲ್ಲಿ ನಾವು ಕೆಲಸವನ್ನು ಕೂಡ ಮಾಡ್ತೀವಿ. ಈಗ ಮಾತ್ರ ಈಗ ಸದ್ಯಕ್ಕೆ ಮಾತ್ರ ಕೋಮುವಾದಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಇವತ್ತು ಶತಾಯಗತಾಯ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಸನ್ನದ್ಧಾಗಿ ನಾವೆಲ್ಲರೂ ಕೂಡ ಅಲ್ಲಿಗೆ ಹೊರಟಿದ್ದೇವೆ. ಸಂವಿಧಾನ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು